ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೇಯಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಖಾರ ಬುಂದಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಖಾರ ಬುಂದಿಗೆ ಏನೇನು ಬೇಕಂತ ನೋಡೋಣ. ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಕಡಲೆ ತೊಗೊಂಡಿದ್ದೀನಿ ಹುರಿಗಡಲೆ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಸ್ವಲ್ಪ ಸೋಡಾ ಪುಡಿ, ಚಿಟ್ಕಿ ಹಿಂಗು, ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೋಬೇಕು. ಕಡಲೆ ಹಿಟ್ಟೆಲ್ಲ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ, ಖಾರದ ಪುಡಿ, ಸೋಡಾ ಪುಡಿ ಹಾಕ್ಕೊತ ಇದ್ದೀನಿ. ಇವಾಗ ಸ್ವಲ್ಪ ಹಿಂಗು ಚಿಟ್ಕಿ ಹಿಂಗೆ ಹಾಕ್ಕೊತ ಇದ್ದೀನಿ. ಇವಾಗ ಎಲ್ಲನ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ತುಂಬ ತೆಳುವಾಗುತ್ತೆ, ಬೂಂದಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಬರತ್ತನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ತೆಳುವಾಗುತ್ತೆ, ಹಾಗಾಗಿ ಗಂಟಿಲ್ದಂಗೆ ಕಲಸ್ಕೊತ ನೀರು ಹಾಕ್ಕೋಬೇಕು. ಸ್ಪೂನಲ್ಲಿ ಹೀಗೆ ಕೈ ಆಡಿಸ್ಕೊತ ಇದ್ದರೆ ಗಂಟು ಆಗೋದಿಲ್ಲ ಫ್ರೆಂಡ್ಸ್. ಇನ್ನು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಹೀಗೆ ದೋಸೆ ಹಿಟ್ಟಿನದಕ್ಕೆ ಕಲಸ್ಕೋಬೇಕು. ತುಂಬ ಗಟ್ಟಿಗೂ ಕಲಸ್ಕೋಬಾರ್ದು, ತೆಳಗೂ ಕಲಸ್ಕೋಬಾರ್ದು. ಈ ಥರ ಸ್ಪೂನ್ ತೊಗೊಂಡಿದ್ದೀನಿ, ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಇವಾಗ ಸ್ಟೌವ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಖಾರ ಬೂಂದಿ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟರೆ ಬೂಂದಿ ಎಲ್ಲ ತಳಕ್ಕೆ ಕಂಡ್ಕೊಬಿಡುತ್ತೆ, ಬೂಂದಿ ಸರಿ ಬರೋದಿಲ್ಲ. ಈ ಥರ ಕೆಳಗೆ ಚೆಲ್ಲದಾಗೆ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಬೂಂದಿ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದ್ದರೆ ಮಾತ್ರ ಈ ಥರ ಬೂಂದಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಬೂಂದಿನೂ ಕರ್ಕೊಳ್ಳೋಣ, ಎಲ್ಲ ಕರೆದಿದ್ದಾಗಿದೆ. ಇವಾಗ ಶೇಂಗಾ ಬೀಜ ಕರೀತಾ ಇದ್ದೀನಿ. ಇದನ್ನೆಲ್ಲ ಖಾರ ಬೂಂದಿಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಡಲೆ ಹಾಕ್ಕೊಳ್ಳೋಣ. ಇದನ್ನು ತುಂಬ ಕರಿಬಾರ್ದು, ಸ್ವಲ್ಪ ಹಾಕಿ ಬಾಡಿಸ್ಬಿಟ್ಟು ತೆಗಿಬೇಕು, ಇಲ್ಲಾಂದರೆ ಸೀದಂಗೆ ಆಗಿಬಿಡುತ್ತೆ ಇದು. ಇವಾಗ ಜಾಲರಕ್ಕೆ ಕರಿಬೇವು ಹಾಕ್ಕೊಂಡು ಅದನ್ನು ಕರಿತಾ ಇದ್ದೀನಿ. ಹಾಗೆ ಎಣ್ಣೆಲಿ ಹಾಕಿದರೆ ಎಲ್ಲ ಸೀದೋಗ್ಬಿಡುತ್ತೆ. ಈ ಥರ ಜಾಲರಕ್ಕೆ ಹಾಕ್ಕೊಂಡು ಕರಿಬೇಕು. ಇದಕ್ಕೆ ಉಳಿದಿದ್ದು ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿಯಾಗುತ್ತೆ. ಇವಾಗ ನೋಡಿ ರೆಡಿಯಾಗಿದೆ, ಖಾರ ಬೂಂದಿ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.